ಇದಿನ ಕೋಲಾರ ನಗರಸಭೆಯ ಬಹುತೇಕ ಸದಸ್ಯರು ಇವತ್ತು ಅನೇಕ ಬಾರಿ ಕೋಲಾರ ನಗರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ವಾರ್ಡ್ಗಳಲ್ಲಿ ಕಸದ ವಿಲೇವಾರಿ ಆಗದೇ ಇರೋ ಬಗ್ಗೆ, ಕಸವನ್ನು ತೆಗೆಯದೇ ಇರೋದ ಬಗ್ಗೆ ಮಾನ್ಯ ಪೌರಾಯುಕ್ತರಿಗೆ ಕಳೆದ 3 ತಿಂಗಳಿಂದನೂ ಕೂಡ ಸಾಮಾನ್ಯ ಸಭೆಯಲ್ಲಿ ವಿಶೇಷ ಸಭೆಯಲ್ಲೂ ಕೂಡ ಮನವಿ ಮಾಡಿದ್ವಿ. ಪೌರಾಯುಕ್ತರು ನಮಗೆ ಸ್ಪಂದಿಸದೇ ಇರುವ ಕಾರಣ ಅವರ ಮೇಲಿನಾಧಿಕಾರಿಗಳಾಗಿರ್ತಕ್ಕಂಥ ಯೋಜನಾ ನಿರ್ದೇಶಕರಿಗೂ ಕೂಡ ನಾವು ನಿಯೋಗ ಹೋಗಿ ಭೇಟಿ ಮಾಡಿ ಅವ್ರಿಗೂ ಹೇಳಿದ್ವಿ. ಅವರು ಕೂಡ ಸ್ಪಂದನೆ ಮಾಡದೇ ಇದ್ದಾಗ ಜಿಲ್ಲೆಯ ದಣಿಗಳಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೋಗಿ ನಾವೆಲ್ಲ ಸದಸ್ಯರು ಕೂಡ ಮನವಿ ಮಾಡಿಕೊಂಡ್ವಿ. ಈ ಥರ ಊರಿನಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ, ಹಾಗಾಗಿ ಜನ ನಮ್ಮನ್ನು ಸದಸ್ಯರನ್ನು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ತಾವಾದರೂ ಕೂಡ ಕ್ರಮ ವಹಿಸಬೇಕು ಅಂತೇಳಿ ಹೇಳಿದ್ವಿ. ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಬಂದ ಮೇಲೆ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ನಮ್ಮ ಮೊದಲನೇ ಆರೋಪ. ಇವೆಲ್ಲವನ್ನು ತಗೊಂಡು ನಾವು ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಮಾನ್ಯ MTB ನಾಗರಾಜ್ ಸಾಹೇಬ್ರ ಹತ್ರ ಹೋದಾಗ ಅವರು ನಮ್ಮ ಪೌರಾಯುಕ್ತರಿಗೆ ಕರೆ ಮಾಡಿ ನೀವು ಕೌನ್ಸಿಲರ್ಸ್ಗೆ ಕಸ ಎತ್ತುವ ವಿಚಾರದಲ್ಲಾಗಲಿ, ಕುಡಿಯೋ ನೀರಿನ ವಿಚಾರದಲ್ಲಾಗಲಿ, ಅಥವಾ ಲೈಟ್ ವಿಚಾರದಲ್ಲಾಗಲಿ ಅವ್ರಿಗೆ ಸ್ಪಂದಿಸಬೇಕು, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಕೆಲಸ ಕಸ ಎತ್ತಬೇಕು, ಊರಿನ ಕೆಲಸ ಆಗಬೇಕು, ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅಂತೇಳಿ ಹೇಳಿದರು. ಇವೆಲ್ಲವನ್ನು ನಾವು ಹೋಗಿ ಬಂದ ಮೇಲೆ ಮಾನ್ಯ ಪೌರಾಯುಕ್ತರು ಯಾವ ವಾಹನಗಳು ಕಸ ಎತ್ತಬೇಕಾಗಿತ್ತು ಆ ವಾಹನಗಳು ಡೀಸೆಲ್ ಹಾಕದೆ 5 ದಿನಗಳ ಕಾಲ ವಾಹನಗಳು ಡೀಸೆಲ್ ಹಾಕದೆ ಇರೋದರಿಂದ ಇಡೀ ಊರೆಲ್ಲ ಗಬ್ಬನಾರ್ ಹೋಗಿತ್ತು. ಇದನ್ನು ಮನಗಂಡು ಮತ್ತೆ ಪುನಃ ನಾವು ಮಿನಿಸ್ಟರ್ ಹತ್ರ 2ನೇ ಬಾರಿ ಹೋಗಿ ಗಲಾಟೆ ಮಾಡಿದಾಗ, ನಾವು ಯಾವತ್ತು ಹೋಗಿ ಗಲಾಟೆ ಮಾಡಿದ್ವು ಮಿನಿಸ್ಟರ್ ಹತ್ರ 2ನೇ ಬಾರಿ ಹೋಗಿ ಗಲಾಟೆ ಮಾಡಿದಾಗ ಅವತ್ತು ಡೀಸೆಲನ್ನು ಹಾಕ್ಸಿರ್ತಕ್ಕಂಥದ್ದು ಪೌರಾಯುಕ್ತರು. ಇವತ್ತು ಪೌರಾಯುಕ್ತರು ಡೀಸೆಲ್ ಹಾಕ್ಸಿ 10 ದಿನ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ನಗರದಲ್ಲಿ ಬಹುತೇಕ ಭಾಗಗಳಲ್ಲಿ ಕಸ ವಿಲೇವಾರಿ ಆಗಿಲ್ಲ. ಬಹುಶಃ ಇಲ್ಲೆಲ್ಲ ಕಸ ತೆಗೆದು 3 ತಿಂಗಳಾಗಿದೆ. ಪೌರಾಯುಕ್ತರನ್ನು ನಾವೇನೇ ಕೇಳಿದ್ರು ಅವ್ರು ಹೇಳ್ತಕ್ಕಂಥದ್ದೊಂದೇ, ನಾನು ಹೊಸದಾಗಿ ಬಂದಿದ್ದೇನೆ ಅಂತ. ಅವರು ಹೊಸದಾಗಿ ಬಂದಿರ್ಬೋದು, ಅವ್ರ ಕೈ ಕೆಳಗಡೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳೇನು ಹೊಸಬರಲ್ಲ. ಆದರೆ ಪೌರಾಯುಕ್ತರಿಗೆ ಗೊಂದಲ ಮಾಡಿಕೊಳ್ಳೋದೇ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ಪೌರಾಯುಕ್ತರು ಅವರ ಸ್ವಇಚ್ಛೆಯಿಂದ ಇಲ್ಲಿ ಕೆಲಸ ಮಾಡಬೇಕಂತಕ್ಕಂಥ ಮನೋಭಾವನೆ ಅವ್ರಿಗಿಲ್ಲ. ಊರಲ್ಲವರು ಇದುವರೆಗೂ 3 ತಿಂಗಳಾಗಿದೆ ಯಾವುದೇ ಸದಸ್ಯರನ್ನು ಇಟ್ಕೊಂಡು ಯಾವುದೇ ವಾರ್ಡ್ಗಳಲ್ಲಿ ನಗರ ಸಂಚಾರವನ್ನು ಮಾಡಿ ನಗರದಲ್ಲಿ ಯಾವ್ಯಾವ ವಾರ್ಡ್ಗಳಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದನ್ನು ಆಲಿಸಲಿಕ್ಕೆ ಇಲ್ಲಿವರೆಗೂ ಕೂಡ ನಗರಸಭೆ ಪೌರಾಯುಕ್ತರು ಕ್ರಮ ತಗೊಂಡೇ ಇರೋದು ಅವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಇಲ್ಲ ಅಂತಕ್ಕಂಥದ್ದು ತೋರ್ಪಡಿಸ್ತೈತಿ. ಅವರೇ ಹೇಳ್ತಾರೆ ನನಗಿದು ವರ್ಷದಲ್ಲಿ 3ನೇ ಟ್ರಾನ್ಸ್ಫರು, ನನಗೇನು ಇದಿಲ್ಲ ಅಂತೇಳಿ. ಅವ್ರಿಗೆ ಅಷ್ಟೊಂದು ಇಚ್ಛಾಶಕ್ತಿ ಇಲ್ಲ ಅಂದರೆ ದಯಮಾಡಿ ತಾವು ಹೋಗಬಹುದು, ನಮಗೆ ಸಮಸ್ಯೆ ಮಾಡಬೇಡ್ರಿ, ಊರಲ್ಲಿ ನಾವು ಉಗಿಸ್ಕೊಳ್ಳೋ ಥರ ಮಾಡಬೇಡ್ರಿ. ಇವತ್ತು ಈ ವಾರ್ಡಲ್ಲಿ ಬಂದಿದ್ದೇವೆ, ಇವತ್ತಿಲ್ಲಿ ಕಸ ಎತ್ತಕ್ಕೆ ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ಇನ್ಮೇಲೆ ಒಂದು ಕಡೆ ಕಸ ಎತ್ತವೆ, ಇನ್ನೊಂದು ಕಡೆ ಮೋರಿ ತೆಗಿತಕ್ಕಂಥ ಕೆಲಸ ಸದಸ್ಯರೇ ಮಾಡ್ಕೋತೇವೆ. ನೀವು ಏನು ನಮ್ಮ ಮೇಲೆ ಯಾವ್ಯಾವ ಅಪಪ್ರಚಾರ ಮಾಡ್ತಾ ಇದ್ದೀರಿ, ತಮ್ಮ ಪಾಡಕ್ಕೆ ತಾವು ಮಾಡ್ಕೊಳ್ರಿ. ನಾವು ಸಾರ್ವಜನಿಕರಿಂದ ಮತ ಪಡೆದು ಎಲೆಕ್ಟ್ ಆಗಿ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ನಾವು, ಹಾಗಾಗಿ ನಾವು ಸಾರ್ವಜನಿಕರ ಕೆಲಸ ಮಾಡಲೇಬೇಕಾಗಿರೋದ್ರಿಂದ ಇನ್ನು ಮುಂದೆ ನಾವು ಎಲ್ಲರನ್ನು ಕೂಡ ಜೋಡಿಸ್ಕೊಂಡು ಪ್ರತಿ ವಾರ್ಡ್ನಲ್ಲೂ ಕೂಡ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೇ ಮಾಡ್ತೇವೆ. ನೀರು ಟ್ಯಾಂಕರ್ಗೂ ಕೂಡ ಇವಾಗ ಅಭಾವವನ್ನು ಉಂಟು ಮಾಡಿದ್ದಾರೆ, ನೀರು ಟ್ಯಾಂಕರ್ ಕೂಡ ಸರಿಯಾಗಿ ನೀರು ಎಲ್ಲಿಗೂ ಹೋಗ್ತಾ ಇಲ್ಲ ಸರ್. ಅದಕ್ಕೆ ಈಗ ನಮ್ಮ ಸದಸ್ಯರು ಇದೇ ವಾರ್ಡ್ನ ಸದಸ್ಯರಾಗಿರ್ತಕ್ಕಂಥ ಸಮೀವುಲ್ಲ ಅವರು ಮನವಿ ಮಾಡಿದ್ರು ಅಧ್ಯಕ್ಷರಿಗೂ, ಪೌರಾಯುಕ್ತರಿಗೆ ಮನವಿ ಮಾಡಿದ್ರು. ನಮ್ದು ಇದೇ ಜಾಗನ ತೋರಿಸಿದ್ದಾರೆ ಅವರು, ಹೆಲ್ತ್ ಇನ್ಸ್ಪೆಕ್ಟರ್ ತೋರಿಸಿದ್ದಾರೆ. ಈ ಕಸನ ವಿಲೇವಾರಿ ಮಾಡಬೇಕು, ನೋಡ್ರಿ ಇಲ್ಲಿ ಯಾವ ಮನೆ ಇದೆಯೋ ಆ ಮನೆ ಈ ಕಸ ಹಾಕೋದ್ರಿಂದನೇ ಅವರು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇದನ್ನು ಪೌರಾಯುಕ್ತರ ನಾವು ಗಮನಕ್ಕೆ ತರ್ಬೋದು. ಖುದ್ದು ನಾವೇ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ಇವತ್ತು ಬಂದಿರೋದು. ಅವ್ರು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಅವ್ರ ಕೈಲಿ ಕೆಲಸ ಮಾಡೋಕ್ಕೂ ಗೊತ್ತಿಲ್ಲ ಅವ್ರಿಗೆ, ಬಂದು ಫೀಲ್ಡಲ್ಲೂ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲೆಲ್ಲಿ ಗೊಬ್ಬನಾಡ್ತಾ ಇದ್ದೆ ನಾವೇ ಕೆಲಸ ಮಾಡ್ತಾ ಇದ್ವಿ, ನಾವೇ ಮಾಡ್ತೀವಿ ಇನ್ಮೇಲೆ ಕೆಲಸ. ಬಲಿಪೋಷ ಆಗಬಾರ್ದಂತಲೇ ನಾವು ಇವತ್ತು ಬೀದಿಗೆ ಬಂದು ಕೆಲಸ ಮಾಡಿ 100ಕ್ಕೆ 100 ಪೌರಾಯುಕ್ತರೇ, ನೀವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿಗೆ ಒಬ್ಬ ಅಧಿಕಾರಿ ಯಾವ ರೀತಿ ಗೌರವ ಕೊಡಬೇಕು. ನಾವ್ಯಾರು ಕೂಡ ಹೋಗ ಎಮ್ಮ ಹತ್ರ ಏನು ಕೇಳಿಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನೀರು ಸಮಸ್ಯೆ ಕೇಳ್ತಾ ಇದ್ದೀವಿ, ಕಸ ಹೊಡೆಯೋದು ಕೇಳ್ತಾ ಇದ್ದೀವಿ, ಮೂಲಭೂತ ಸೌಕರ್ಯಗಳ ಕೇಳ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಹೋಗೋದೇ ಇಲ್ಲ. ಕನಿಷ್ಠ ಗೌರವ ಕೂಡ ಕೊಡೋದಿಲ್ಲ. ಯಾವ ಸದಸ್ಯರು ಹೋದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಯಾರನ್ನಾದ್ರೂ ನೀವು ಕೇಳ್ರಿ, ಯಾವುದೇ ಸದಸ್ಯರು ಹೋದ್ರು ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ಬದ್ಧವಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಯಾವ ಅಧಿಕಾರ ಕೊಟ್ಟಿದೆಯೋ ಯಾರಿಗೆ ಆ ಗೌರವ ಕೊಡಬೇಕು ಆ ಗೌರವವನ್ನು ಕೊಡ್ತಕ್ಕಂಥದ್ದು ಅವ್ರು ಮರೆತೋಗಿದ್ದಾರೆ. ಬಹುಶಃ ಅವರು 3-4 ಸಲ ಮೀಟಿಂಗ್ಗಳಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನಾನು ಪೌರಾಯುಕ್ತರಿಗೆ ಪಂಥಾಹ್ವಾನ ಕೊಡ್ತಾ ಇದ್ದೇನೆ,
ನಿಮಗೇನ ಆದ್ರೂ ಅಂತ ಇಚ್ಛಾ ಶಕ್ತಿ ಇದ್ರೆ ರಾಜೀನಾಮೆ ಮುಡಿ ಈ ಕ್ಷೇತ್ರದಲ್ಲಿ ಎಂಎಲ್ಎ ಆದ್ರೂ ನಿಂತು ಬಿಡ್ರಿ. ನಾವು 35 ಜನ ಸದಸ್ಯ ನಗರ ಸ್ವಚ್ಛತೆಗಾಗಿ ನಾವು ಮಾಡ್ತಾ ಇದ್ದೀವಿ, ಸ್ವಚ್ಛತೆ ಆಗ್ಬೇಕಂತ ಪೌರಾಯುಕ್ತರ ಮೇಲೆ ಅಟ್ಟಕ್ ಬಿದ್ದಿದ್ರೆ ನಾವು ಸುಮ್ನೆ ಮೇಲೆ ಮೇಲೆ ಕೆದಕ್ಬಿಟ್ಟು ಹೋಗ್ತಾ ಇದ್ವಿ. ನೀವೇ ನೋಡಿದಿರ್ವಿ ಆತ್ಮಪೂರ್ವಕವಾಗಿ ಆತ್ಮಸಾಕ್ಷಿ. ಪ್ರತಿ ದಿನ ಅಭಿಯಾನ ಇದು, ಒಂದು ದಿನ ಸ್ವಚ್ಛತೆ, ಈ ಒಂದಿನ ಕಸ ತೆಗಿತೀವಿ, ಇನ್ನೊಂದು ದಿನ ಮೋರಿ ತೆಗಿತೀವಿ, ಎಲ್ಲವೂ ನಾವೇ ಮಾಡ್ತೀವಿ.